ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಎಲ್ಲಾ ಸ್ಯಾಂಪಲ್ ಪರೀಕ್ಷೆ ಮುಕ್ತಾಯವಾಗಿದೆ. ನೋಡಿ, ಇದು ಪೊಲೀಸರಿಗೆ ಇರುವಂತಹ ಪ್ರಬಲವಾದಂತಹ ಅಸ್ತ್ರ. ಆರೋಪಿಗಳ ವಿರುದ್ಧ ಸ್ಯಾಂಪಲ್ ಪರೀಕ್ಷೆ ಎಲ್ಲ ಮುಕ್ತಾಯ ಆಗಿದೆ. 24 ಗಂಟೆಯೊಳಗಡೆ FSL ವರದಿ ಪೊಲೀಸರ ಕೈ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಏನಿದೆ ಹಾಗಾದ್ರೆ FSL ವರದಿ? ಆರೋಪಿಗಳ DNA ರಿಪೋರ್ಟ್ ಖಾಕಿ ಕೈ ಸೇರುವ ಸಾಧ್ಯತೆಗಳಿದ್ದಾವೆ. DNA ಟೆಸ್ಟ್ ಸಲುವಾಗಿ ಬ್ಲಡ್ಡು, ಕೂದಲು, ಉಗುರು ಟೆಸ್ಟ್ ಮಾಡಲಾಗಿತ್ತು, ಸ್ಯಾಂಪಲ್ ತೆಗೆದುಕೊಳ್ಳಲಾಗಿತ್ತು. ಬೆಂಗಳೂರು ಹಾಗೆ ಹೈದರಾಬಾದ್ FSLನ ಒಂದು ಕೇಂದ್ರಗಳಿಗೆ ಕಳಿಸಲಾಗಿತ್ತು. ಸ್ಯಾಂಪಲ್ ಟೆಸ್ಟ್ ಬಹುತೇಕವಾಗಿ ಮುಕ್ತಾಯವಾಗಿರುವಂತಹ ಹಿನ್ನೆಲೆಯಲ್ಲಿ ಪರೀಕ್ಷಾ ವರದಿ ಇಂದು ಪೊಲೀಸರ ಕೈ ಸೇರುವ ಸಾಧ್ಯತೆಗಳಿದ್ದಾವೆ. ಭಾರಿ ಕುತೂಹಲ ಮೂಡಿಸಿದೆ FSL ಟೆಸ್ಟ್ನ ವರದಿ. ಯಾಕಂತ ಹೇಳಿದ್ರೆ ನೋಡಿ, ಈಗ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಿತ್ತು, ಅದು ಕೂಡ ವರದಿ ಬಂದಿತ್ತು. ಈಗ ಬರಬೇಕಾಗಿರುವುದು DNA, ಅಂದರೆ ರಕ್ತ. ಬ್ಲಡ್ ಸ್ಯಾಂಪಲ್ ತೆಗೆದುಕೊಂಡಿದ್ದು, ರಕ್ತದ ಕಲೆಗಳಿದ್ದು. ಈ ರೇಣುಕಾಸ್ವಾಮಿಯ ಬಟ್ಟೆಯ ಮೇಲೆ ಕಲೆಗಳಿದ್ದು, ಪಟ್ಟಣಗೆರೆ ಶೆಡ್ನಲ್ಲಿ ಸ್ಕಾರ್ಪಿಯೋ ವಾಹನದಲ್ಲಿ ಶವ ಸಾಗಿಸಿದ್ರಲ್ವ, ಅಲ್ಲಿ ಬ್ಲಡ್ ಇತ್ತು, ಅದನ್ನು ಕಲೆಕ್ಟ್ ಮಾಡಿದರು. ಯಾರ ಬ್ಲಡ್ ಇದು? ಈ 17 ಜನ ಆರೋಪಿಗಳಲ್ಲಿ ಯಾರದು? ಅವಂದ, A1ದ, A2ದ, A3ದ? ಕಲೆಕ್ಟ್ ಮಾಡಿದರು. ಈಗ ರಿಪೋರ್ಟ್ ಇನ್ನು 24 ಅವರ್ಸಲ್ಲಿ ಬರುವಂಥ ಸಾಧ್ಯತೆಗಳಿದ್ದಾವೆ. ಭಾರಿ ಕುತೂಹಲ ಇದೆ. ಇದು ಒಂದು ಬಲವಾದಂಥ ಒಂದು ಸಾಕ್ಷ್ಯ ಇದು. ಯಾಕಂತ ಹೇಳಿದ್ರೆ ನಾವು ಹೆಂಗೆ ಪಾರಾಗ್ಬೋದು? ನಾನು ಅಲ್ಲಿರಲಿಲ್ಲ, ಅವತ್ತು ನಾನೇನು ಮಾಡಿಲ್ಲ. ನೀವು ಬೇಕಾದ್ರೆ CCTV ಚೆಕ್ ಮಾಡಿ, CCTVಲಿ ಸಿಗಲಿಲ್ಲ, ಫೋನಲ್ಲೂ ಸಿಗಲಿಲ್ಲ, ಸಾಕ್ಷ್ಯಾಧಾರಗಳು ಎಲ್ಲೂ ಸಿಗಲಿಲ್ಲ ಅಂತ ಹೇಳಿದ್ರೆ ಕೊನೆಗೆ ಈ DNA ರಿಪೋರ್ಟ್ ಬಹಳ ಪ್ರಬಲವಾಗಿ, ಅಸ್ತ್ರವಾಗಿ ಪೊಲೀಸರ ಕೈಗೆ ನಿಲ್ಲುತ್ತೆ. ಆಮೇಲೆ ಕೂದಲು ಬಿದ್ದಿತ್ತು ಪಟ್ಟಣಗೆರೆ ಶೆಡ್ನಲ್ಲಿ, ಆ ಕೂದಲನ್ನು ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದು. ಶವ ಬಿಸಾಕಿದಂಥ ಸ್ಥಳದಲ್ಲಿ ಅವನು ರೇಣುಕಾಸ್ವಾಮಿ ಹೊಡೆದಲ್ಲಿ, ಹಾಗಾಗಿ ಆ ಕೂದಲಿಂದಲೂ ಕೂಡ ನಾವು ಟೆಸ್ಟನ್ನು ಮಾಡಬಹುದು. ಇದು ಇವರದೇ ಕೂದಲು ಅಂತೇಳಿ, ಹಾಗಾಗಿ ಅಲ್ಲಿ ಕೂದಲುಗಳು ಸಿಕ್ಕಿದ್ವು ಪೊಲೀಸರಿಗೆ. ಅದ್ಯಾರ್ದು ಆರೋಪಿ? 17 ಜನ ಆರೋಪಿಗಳಲ್ಲಿ ಯಾರಿಗೆ ಸೇರಿದ್ದು? ಇದನ್ನು ಮುಂದಿಟ್ಕೊಂಡು ಮತ್ತೆ ಅವ್ರಿಗೆ ಸಂಕಷ್ಟ ಎದುರಾಗುತ್ತೆ. ಅವತ್ತು ಹೇಳಿದಪ್ಪ ಅಲ್ಲ ನೀನು, ಅವತ್ತು ಹೇಳಿದೆ ನೀನು, ನಾನು ಅಲ್ಲಿ ಇರಲಿಲ್ಲ ಶೆಡ್ಡಲ್ಲಿ, ಪಟ್ಟಣಗೆರೆ ಶೆಡ್ನಲ್ಲಿ ನಾನು ಹೋಗೇ ಇಲ್ಲ ಅಂತ. ಮತ್ತು ಈ ಕೂದಲು ಯಾರ್ದಿದ್ದೋ? ನಿಂದೇ ಕೂದಲೋ? ನಿಂದೇ DNA ಟೆಸ್ಟೋ? ನಿಂದೇ ರಿಪೋರ್ಟ್? ನೋಡು, ಬ್ಲಡ್ ಗ್ರೂಪ್ ನಿಂದೇ ಇದು. ಅವಾಗ ಆರೋಪಿಗಳ ಮುಂದೆ ಇದನ್ನ ಇಡಬೇಕಾಗುತ್ತೆ. ಅಂದರೆ ಸಂದರ್ಭ ಬಂದಾಗ, ನಾನು ಮಾಡಿಲ್ಲ ಅಂತ ಅಂದಾಗ, ಕೋರ್ಟ್ ಮುಂದೆ ಎಲ್ಲವನ್ನು ಕೂಡ ಇದನ್ನು ಪ್ರೊಡ್ಯೂಸ್ ಮಾಡಲಾಗುತ್ತೆ. ಅಂದರೆ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗುತ್ತೆ. ಉಗುರುಗಳನ್ನು ಕೂಡ ಸ್ಯಾಂಪಲ್ ತೆಗೆದುಕೊಂಡಿದ್ರು. ಯಾಕೆಂದರೆ ಅಲ್ಲಿ ಉಗುರುಗಳನ್ನು ಕೂಡ ಯಾಕೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಇದೇ ಕಾರಣಕ್ಕೋಸ್ಕರ. ಅಂದರೆ ಅದನ್ನು ನಾವು ಅಕ್ಯುರೇಟ್ ಆಗಿ ಕಂಡುಹಿಡಿಯಬಹುದು, ಇವ್ರದೇ ಉಗುರು ಅಂಥೇಳಿ, ಜೊತೆಗೆ ಇವ್ರದೇ ಬ್ಲಡ್ ಅಂಥೇಳಿ, ಇವ್ರದೇ ಕೂದಲು ಅಂಥೇಳಿ. ಈಗ ಬಟ್ಟೆಗಳ ಸ್ಯಾಂಪಲ್ಲು ಅದು ಬಿಡಿ, ಅದು ನಾರ್ಮಲ್ಲಾಗಿ ಆ ರಿಪೋರ್ಟ್ ಎಲ್ಲ ಅದು ಅವತ್ತೇ ಗೊತ್ತಾಗುತ್ತೆ, ಅವತ್ತಿಂದ ಅವತ್ತೇ ಗೊತ್ತಾಗುತ್ತೆ. ಆದರೆ ಇದು ಬ್ಲಡ್ಡು, ಈ ಸ್ಯಾಂಪಲ್ ಏನಿದ್ದಾವೆ, ಕೆಲವೊಂದು ಟೆಸ್ಟ್ಗಳು DNAದು ಸ್ವಲ್ಪ ಸಮಯ ಹಿಡಿಯುತ್ತೆ. ಹಾಗಾಗಿ ಇವತ್ತು ರಿಸಲ್ಟ್ ಬರುತ್ತೆ, ಅಂದರೆ ರಿಪೋರ್ಟ್ ಬರುತ್ತೆ. ಏನು ಅಡಗಿರುತ್ತೆ ಅಲ್ಲಿ ರಹಸ್ಯ ನೋಡಬೇಕಾಗಿದೆ.